ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ನಾಲ್ಕು ಸರ್ಕಲ್ಗಳನ್ನು ಮೈಸೂರು ಮಹಾರಾಜರಿಂದ ಇದ್ದು ಒಂದು ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಇನ್ನೊಂದು ಹೋಟೆಲ್ ಕ್ಲಾಕ್ ಟವರ್ ಅಂತ ಹೇಳಿ ಇರ್ತೀವಿ ಅದೊಂದು ಟೋಟಲ್ ನಾಲ್ಕು ಸರ್ಕಲನ್ನು ನಿಲ್ಲಿಸಿ ಜಾಗ ಅವತ್ತು ಜೊತೆಗೆ ಮೊಬೈಲ್ ನಮ್ಮ ದೇಶದ ಮತ್ತು ರಾಜ್ಯದ ಮಟ್ಟದಲ್ಲಿ ಕೋಲಾರ ಜಿಲ್ಲೆಯಾಗಿದೆ ಆ ಕ್ಲಾಕ್ ಟವರಲ್ಲಿ ಭಾರತ ಧ್ವಜವನ್ನು ಆರಿಸ್ಬೇಕು ಅಂತೇಳಿ ನಿನ್ನೆ ನಾವು ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ನನ್ನ ಪರ್ಮಿಷನ್ ಬೇಕು ನಾನು ಒಬ್ಬನೇ ಕೊಟ್ಕೊತೀನಿ ಇಪ್ಪತ್ತೊಂದನೇ ತಾರೀಕಿಂದ ದೇಶ ಪ್ರೇಮಿಗಳು ಯಾರೇ ಇದ್ರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ ಇದು ಮುಂದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡಿದ್ದೀವಿ ನಾವೇನು ಮನವಿ ಮಾಡಿದ್ರಿ ಆ ಮನವಿಗೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಸರ್ಕಾರ ಒಪ್ಪಿಕೊಂಡಿದೆ ನಮ್ಮ ಜನತೆಗೆ ಯಾವ ರೀತಿ ನಾವು ಆಶ್ವಾಸನೆ ಕೊಟ್ಟಿದ್ರಿ ಬ್ಲಾಕ್ ಟವರಲ್ಲಿ ಭಾರತ ಧ್ವಜ ಆರುತ್ತೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಂತೇಳಿ ಏನು ಹೇಳಿದ್ರು ಅದು ನೂರಕ್ಕೆ ನೂರು ಭಾಗ ನಿಜ ಆಗುತ್ತೆ ನಮ್ಮಲ್ಲಿ ನಾನೇನು ಇವತ್ತು ಶಾಂತಿಯುತ ಮೌನ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದೆ ಇವತ್ತು ಅವ್ರಿಗೇನು ಹಬ್ಬ ಇರೋದ್ರಿ ಮತ್ತೆ 144 ಸೆಕ್ಷನ್ ಇರೋದು ನಾನು ಸರ್ಕಾರದಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಕಾನೂನು ತಲೆ ಬಗ್ಸುವಂತ ಕೆಲಸ ನಾನಾಗಲಿ ಜನಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಗೃಹ ಸಚಿವರಾದಿಯಾಗಿ ಅತಿ ಶೀಘ್ರದಲ್ಲೇ ಒಂದೆರಡು ದಿವಸದಲ್ಲಿ ಕ್ಲಾಕ್ ಟವರಲ್ಲಿ ಭಾರತ ಧ್ವಜವನ್ನು ಸರ್ಕಾರ ಆರಿಸೋದ್ರ ಮುಖಾಂತರ ಆ ಕ್ಲಾಕ್ ಟವರಲ್ಲಿ ಭಾರತ ಧ್ವಜದ ಬಣ್ಣವನ್ನು ಒಡೆಯೋದ್ರ ಮುಖಾಂತರ ನಮ್ಮ ಹಲವಾರು ವರ್ಷಗಳ ಏನು ಬೇಡಿಕೆ ಇತ್ತು ಎಲ್ಲ ಕೋಲಾರ ಜಿಲ್ಲೆಯ ಮತ್ತು ಹಲವಾರು ನಮ್ಮ ಕೋಲಾರ ಜಿಲ್ಲೆಯ ಹಿತೈಷಿಗಳು ಈ ಕ್ಲಾಕ್ ಟವರ್ನ ಬದಲಾವಣೆ ಮಾಡಲೇಬೇಕು ಭಾರತ ಧ್ವಜ ಆರಿಸ್ಬೇಕು ಅಂತೇಳಿ ಅವರ ಕನಸು ಇನ್ನೆರಡು ದಿವಸದಲ್ಲಿ ನನಸಾಗ ಅದಕ್ಕೋಸ್ಕರ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸ್ತಾ ಇರುವಾಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಗೃಹ ಸಚಿವರು ಪೊಲೀಸ್ ಇಲಾಖೆ ಎಲ್ಲರೂ ನಾವು ಅಲ್ಲಿ ಪ್ರತಿಭಟನೆ ಮಾಡೋದು ಬೇಡ ಅಂತೇಳಿ ನಿಮಗೆ ಒಂದು ವಾರ ಆದಮೇಲೆ ಪರ್ಮಿಷನ್ ಕೊಡ್ತೀರಿ 21ನೇ ತಾರೀಕು ಮೇಲೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಷ್ಟರೊಳಗಡೆನೆ ಅಲ್ಲಿ ಭಾರತ ಧ್ವಜ ಆರಿಸೋದ್ರಿಂದ ಈ ಪ್ರತಿಭಟನೆಯನ್ನು ನಾವು ಇನ್ನು ಎರಡು ದಿವಸಗಳ ಕಾಲ ಮುಂದಕ್ಕೆ ಹಾಕಿದ್ದೀವಿ ಎರಡು ದಿವಸದೊಳಗಡೆ ಭಾರತ ಧ್ವಜ ಅಲ್ಲಿ ಆರಿಸಿಲ್ಲ ಅಂತ ನಾವೇನು ಪ್ರತಿಭಟನೆ 21ನೇ ತಾರೀಕಿಂದ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನಾವೇನು ಕೋಲಾರ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆ ಕರ್ನಾಟಕ ಮತ್ತು ದೇಶ ಪ್ರೇಮಿಗಳು ಯಾರಿದ್ದಾರೆ ಎಲ್ಲರಿಗೂ ಕರೆ ಕೊಟ್ಟಿದ್ದೀನಿ ಅದು 21ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೆಯಿಂದ ಏನು ನಮ್ಮ ಪಕ್ಷಾತೀತವಾಗಿ ಎಲ್ಲ ಜಾತಿಯ ಈ ಭಾರತ ದೇಶದ ಹಿತೈಷಿಗಳು ಮತ್ತು ನಮ್ಮ ಸಂಘ ಸಂಸ್ಥೆಗಳವರು ಭಾರತೀಯ ಜನತಾ ಪಾರ್ಟಿಯವರು ಬಜರಂಗ ದಳ ಆಗಿರ್ಬೋದು ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಎಲ್ಲರನ್ನೂ ಇದರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಅದು ಯಶಸ್ವಿ 100% ಆಗುತ್ತೆ ಯಶಸ್ವಿ ಆಗೋದಕ್ಕೆ ಪೂರ್ವವಾಗಿ ಏನೇನು ತಯಾರಿಗಳಬೇಕು ಅದಕ್ಕೆಲ್ಲ ತಯಾರಿ ಮಾಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ